ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಿಫರೆನ್ಷಿಯೇಷನ್, ಆ್ಯಕ್ಚುಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಯಲ್ಲಿ ಕಂಟಿನ್ಯೂಟಿ ಡಿಸ್ಕಸ್ ಮಾಡಿದ್ದೀವಿ. ಡಿಫರೆನ್ಷಿಯೇಷನ್ ಅಂತಲೇ ಇದು, ಆ್ಯಕ್ಚುಲಿ ಡಿಫರೆನ್ಷಿಯಬಿಲಿಟಿ ಅಂತ ಪೋರ್ಷನ್ ಇದ್ದರೂ ಕೂಡ ಡಿಫರೆನ್ಷಿಯಬಿಲಿಟಿ ವಿಚಾರದಲ್ಲಿ ಕಡಿಮೆ ಕಾನ್ಸೆಪ್ಟ್ ಇದೆ, ಡಿಫರೆನ್ಷಿಯೇಷನ್ ವಿಚಾರದಲ್ಲಿ ಜಾಸ್ತಿ ಕಾನ್ಸೆಪ್ಟ್ ಇದೆ. ನಿಮ್ಮ ಪಿ ಯು ಸಿ ಸಿ ಇ ಟಿ ಜೆ ಇ ಮೀನ್ಸಲ್ಲಿ, ಜೆ ಇ ಮೀನ್ಸಲ್ಲಿ ಡಿಫರೆನ್ಷಿಯಬಿಲಿಟಿ ಬರ್ತದೆ, ಬಟ್ ಸಿ ಇ ಟಿಯಲ್ಲಿ ಜಾಸ್ತಿ ಡಿಫರೆನ್ಷಿಯೇಷನ್ ಕಾನ್ಸೆಪ್ಟ್ಸ್ ಬರ್ತದೆ. ಸರಿ, ಸುಮಾರು 3-4 ಕ್ವಶನ್ಗಳು ನೀವು ಡಿಫರೆನ್ಷಿಯೇಷನ್ ಅಂತ ನಿರೀಕ್ಷೆ ಮಾಡ್ಬೋದು. ಸೊ ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರು, ಇವನು ನನ್ನ ಪ್ರೀತಿಯ ವಿದ್ಯಾರ್ಥಿ ಉದಯ್. ಸೊ ತುಂಬ ವೀಡಿಯೋಗಳಲ್ಲಿ ನಾವಿಬ್ಬರು ವಿ ಆರ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಆಶೀರ್ವಾದಗಳು ಹೀಗೇ ಇರಲಿ. ಇವತ್ತು ಡಿಫರೆನ್ಷಿಯೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ವಶನ್ ಅವರು, ಇಫ್ ವೈ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಏನಾಗ್ತಾ ಇದೆ ನೋಡು, ಟ್ಯಾನ್ ಇನ್ವರ್ಸ್ ಆಫ್ ಇದನ್ನ ಎ ಅಂತ ಕರಿತೀನಿ, ಯಾವುದನ್ನ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಮೈನಸ್ 1. ಓಕೆ ಸರ್, ಇದೇನಾಗ್ತದೆ, ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ಎ ಆಯಿತು. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ಅಂದರೆ ಕಾಟ್ ಇನ್ವರ್ಸ್ ಆಫ್ ಎ, ರೆಸಿಪ್ರೋಕಲ್ ತಾನೆ ಅದಕ್ಕೆ. ಸೊ ದಟ್ ಈಸ್ ಈಕ್ವಲ್ ಟು ಪೈ ಬೈ 2. ವೈ ಪೈ ಬೈ 2 ಆಗಿದ್ರಿಂದ ವೈ ಡ್ಯಾಶು ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಅರ್ಥ ಆಗ್ತಾ ಇದೆಯಾ? ನೋಡೋಣ. ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಡಿವೈ ಬೈ ಡಿ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಇದೊಂದು ತುಂಬ ಸಿಂಪಲ್ ಆಗಿರೋ ಕ್ವಶನ್ನು. ವೈ ಡ್ಯಾಶ್ ಏನಾಗುತ್ತೆ, 2 ಎ ಎಕ್ಸ್ ಪ್ಲಸ್ 0. ವೈ ಡ್ಯಾಶ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಏನಾಗುತ್ತೆ ಅಂದರೆ 2 ಎ ಇಂಟು 2, ದಟ್ ಈಸ್ 4. ರೈಟ್, ದೇರ್ಫೋರ್ ಆಪ್ಷನ್ ಎ ಇಸ್ ಕರೆಕ್ಟ್. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಫಾರ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಎ ಎಕ್ಸ್ ಪ್ಲಸ್ ಬಿ ಫಾರ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0, ದೆನ್ ವ್ಯಾಲ್ಯೂ ಆಫ್ ಎ ಎಂಡ್ ಬಿ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂಡ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0 ಆರ್. ಸಿ, ಕಂಟಿನ್ಯೂಟಿ ಇಂದ ವೆರಿಫೈ ಮಾಡುವಾಗ ನಾವೇನು ಮಾಡ್ತೀವಿ, ಎಲ್ ಎಚ್ ಎಲ್ ಇದು ಇಕ್ವಲ್ ಟು ಆರ್ ಎಚ್ ಎಲ್ ಇದು ಇಕ್ವಲ್ ಟು ಎಫ್ ಆಫ್ ಯು. ಡಿಫ್ರೆನ್ಷಿಯಬಲ್ ಅಂತ ಹೇಳಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಕಂಟಿನ್ಯೂಸ್ ಅಂತ ನೋಡಿ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ಸಿ, ಮೊದಲು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಿಯರ್, ಏನಾಗುತ್ತೆ, 0 ಪ್ಲಸ್ 0 ಇಸ್ ಈಕ್ವಲ್ ಟು ಎ ಇಂಟು 0 ಪ್ಲಸ್ ಬಿ, ದಿಸ್ ಇಂಪ್ಲೈ ಬಿ ಇಸ್ ಈಕ್ವಲ್ ಟು 0. ಹೌದಲ್ವಾ? ಈಗ ನಾನೇನ್ ಮಾಡ್ತೀನಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 2 ಎಕ್ಸ್ ಪ್ಲಸ್ 2 ಫಾರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಎ ಇಂಟು 1 ಎ ಫಾರ್ ಎಕ್ಸ್ ಗ್ರೇಟರ್ ದೆನ್ 0 ಪ್ಲಸ್ 0. ಡಿಫ್ರೆನ್ಷಿಯೇಷನ್ ಆಫ್ ಬಿ ಹೌದಾನೆ? ಸೊ ಏನಾಗುತ್ತೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಬೋತ್ ಆಫ್ ದೆಮ್ ಆರ್ ಈಕ್ವಲ್, ಅಂದ್ರೆ 2 ಇಂಟು 0 ಪ್ಲಸ್ 2 ಈಸ್ ಈಕ್ವಲ್ ಟು ಎ, ದೇರ್ಫೋರ್ ಎ ಈಸ್ ಈಕ್ವಲ್ ಟು 2. ಸೊ ಎ ಈಸ್ ಈಕ್ವಲ್ ಟು 2 ಅಂಡ್ ಬಿ ಈಸ್ ಈಕ್ವಲ್ ಟು 0. ಕೊಡ್ಸಿದ್ದಾರಾ ಆಪ್ಷನ್ ಬಿ? ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಸಚ್ ದಟ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, 2 ಎ ಎಕ್ಸ್ ಪ್ಲಸ್ ಬಿ ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಈಸ್ ಡೆರಿವೇಬಲ್ ಅಟ್ ಎಕ್ಸ್ ಈಕ್ವಲ್ ಟು 1 ಆರ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಡಿರೈವಬಲ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ, ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಕಂಟಿನ್ಯೂಸ್ ಆಗಿದ್ದಾಗ ಮಾತ್ರ. ಆದ್ರಿಂದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್. ಓಕೆ, ಸೊ ಆದ್ರಿಂದ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಿಯರ್, ಏನಾಗುತ್ತೆ, 1 ಇಸ್ ಈಕ್ವಲ್ ಟು 2 ಎ ಪ್ಲಸ್ ಬಿ. ಇಲ್ಲಿಗೆ ನಿಲ್ಲಿಸಿ ನೀವು ಬೇಕಿದ್ರೆ ಆನ್ಸರ್ಗಳನ್ನ ಅನಲೈಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೋಡಿ, 2 ಇಂಟು 1 2, 2 ಮೈನಸ್ 1 ಈಸ್ 1, ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಆಪ್ಷನ್ ಬಿ ಸಾಧ್ಯನೇ ಇಲ್ಲ, -2 ಪ್ಲಸ್ 1. ಆಪ್ಷನ್ ಸಿ 3 ಆಗ್ಬಿಡುತ್ತೆ, ಆಪ್ಷನ್ ಡಿ ತಪ್ಪು. ಆಪ್ಷನ್ ಎ ಕರೆಕ್ಟ್ ಆದರೂ ಕೂಡ ನಾವೇನ್ ಮಾಡಬೇಕು, ರೈಟ್? ಅಫ್ಕೋರ್ಸ್ ಅದು ಶಾರ್ಟ್ ಕಟ್ ಅಂತ ಹೇಳ್ಬೋದು, ಆದ್ರೆ ವಿದ್ಯಾರ್ಥಿಗಳೇ ಯಾವತ್ತು ಶಾರ್ಟ್ ಕಟ್ಗಳ ಹಿಂದೆ ದಂಬಾಲ್ ಬೀಳ್ಬೇಡಿ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಮೋರ್ ದೆನ್ ಒನ್ ಕರೆಕ್ಟ್ ಆಪ್ಷನ್ ಇದ್ಬಿಟ್ರೆ, ಮೋರ್ ದೆನ್ ಒನ್ ಆನ್ಸರ್ ನಿಮ್ ಶಾರ್ಟ್ ಕಟ್ಗೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ನಾನು ಕೂಡ ಕೆಲವು ಎಕ್ಸಾಮ್ ಪೇಪರ್ಗಳನ್ನ ಸೆಟ್ ಮಾಡಿದ್ದೀನಿ, ನಿಮ್ಮ ಕರ್ನಾಟಕಕ್ಕಲ್ಲ. ನಾನು ಏನಾದರೂ ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಶಾರ್ಟ್ ಕಟ್ ಹಿಂದೆ ಯಾವ್ದಾದ್ರು ಆನ್ಸರ್ ಬರುತ್ತೆ ಅಂತಂದ್ರೆ ನಾನೇನ್ ಮಾಡ್ತೀನಿ,
ಆ ಉತ್ತರ ತಪ್ಪಾಗಿರ್ಬೇಕು ಅಥವಾ ಮೋರ್ ದೆನ್ ಒನ್ ಆಪ್ಷನ್ ಇದು ಕರೆಕ್ಟ್ ಆಗಿರ್ಬೇಕು ಅಂತ ನಾನೇ ನಾನಂತೂ ಒಬ್ಬ ಸಾಮಾನ್ಯ ಟೀಚರೇ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ತಿಳಿದವರು ಇನ್ಯಾವ ಥರ ಯೋಚನೆ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಸೊ ಫೈನ್, ಸೊ ಒನ್ ಇಸ್ ಈಕ್ವಲ್ ಟು 2a + b, ಆಪ್ಷನ್ ಎ ಇಸ್ ಕರೆಕ್ಟ್. ನೌ ವಾಟ್ ಈಸ್ ಡಿಫ್ರೆನ್ಶಿಯೇಷನ್ ಆಫ್ ದಿಸ್ 2x? 2x ನ ನಾನು ಏನ್ ಮಾಡ್ತೀನಿ, 2 × 1 ಅಂತ ಬರೀತೀನಿ. ಓಕೆ ಸರ್, ಇಸ್ ಈಕ್ವಲ್ ಟು ಏನಾಯ್ತು, 2 ಬಿಕಾಸ್ ನಿಮಗೆ ಗೊತ್ತು ಸಬ್ಸ್ಟಿಟ್ಯೂಟ್ ಮಾಡ್, ಅದಕ್ಕೋಸ್ಕರ 2a + 3. ದೇರ್ಫೋರ್ ಎ ಏನಾಯ್ತು, 1. ಎ 1 ಆದ್ರೆ ಬಿ ಮೈನಸ್ 1 ಆಯ್ತು, ಬಿಕಾಸ್ 1 ಇಸ್ ಈಕ್ವಲ್ ಟು ಹೌತನ್ ಇಫ್ ಎ ಇಸ್ 1 ಬಿ ಇಸ್ ಮೈನಸ್ 1, ಬಿಕಾಸ್ 2 × 1 + b ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 1 − 2, ದಟ್ ಈಸ್ ಮೈನಸ್ 1. ಇಫ್ ವೈ ಈಕ್ವಲ್ಸ್ ಟು ರೂಟ್ ಆಫ್ 1 − cos x / 1 + cos x, ದೆನ್ ಫೈಂಡ್ dy/dx. ಸೊ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ 1 − cos x. 1 − cos x ಅಂದ್ರೆ 2 sin² x/2. 1 + cos x ಅಂದ್ರೆ 2 cos² x/2. 2 ಕ್ಯಾನ್ಸಲ್ ಆಯ್ತು, ಸ್ಕ್ವೇರ್ ರೂಟ್ ಆಫ್ tan² x/2, ದಟ್ ಈಸ್ ಈಕ್ವಲ್ ಟು tan x/2. ವೈ ಡ್ಯಾಶ್ ಡಿಫ್ರೆನ್ಶಿಯೇಷನ್ ಆಫ್ tan x/2 ಈಸ್ sec² x/2 × 1/2. ಅರ್ಥ ಆಯ್ತಲ್ವಾ, ಗೊತ್ತಾಗ್ತಾ ಇದೆಯಾ? ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ x − a / 1 + xa. ಯು ಕ್ಯಾನ್ ರೈಟ್ ಇಟ್ ಎಸ್ ಟ್ಯಾನ್ ಇನ್ವರ್ಸ್ ಆಫ್ x − a / 1 + x × a. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎ. ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ x − y / 1 + xy. ಆದ್ರಿಂದ ವೈ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎ. ಟ್ಯಾನ್ ಇನ್ವರ್ಸ್ ಆಫ್ ಎ ಈಸ್ ಕಾನ್ಸ್ಟೆಂಟ್. ಸೊ ವಾಟ್ ಈಸ್ ವೈ ಡ್ಯಾಶ್? 1/1 + x². ಆಪ್ಷನ್ ಬಿ ಈಸ್ ಕರೆಕ್ಟ್. ಫೈಂಡ್ dy/dx ಇಫ್ ವೈ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 7x / 1 − 12x². ಸೊ ಏನ್ ಮಾಡೋಣ, ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್, ನೋಡಿ ಇಲ್ಲಿ 7x ಅಂತಿದೆ. ಎಸ್ ಸರ್. ಈ 7x ಅನ್ನು ನಾವು 3x + 4x ಅಂತ ಬರ್ಕೊಳ್ತೀವಿ. ಯಾಕೆ 3x + 4x ಬರ್ಕೊಂಡೆ ಅಂತ ಹೇಳಿದ್ರೆ, ಡಿನಾಮಿನೇಟರ್ಲ್ಲಿ 12x² ಇದೆ. 3x × 4x + 4x. 3x × 4x = 12x² 3x + 4x = 7x. ನಿಮ್ಮ ನ್ಯೂಮರೇಟರ್ ಸಿಕ್ತು, ಡಿನಾಮಿನೇಟರ್ ಸಿಕ್ತು. ನೋಡಿ ಟ್ಯಾನ್ ಇನ್ವರ್ಸ್ ಆಫ್ 3x + 4x / 1 − 3x × 4x. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 3x + tan inverse of 4x. ಸೊ ಇವಾಗ ಡಿಫ್ರೆನ್ಶಿಯೇಷನ್ ಡೈರೆಕ್ಟು ಏನಾಗುತ್ತೆ, 1/1 + 3x² ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು, 3, ಅದನ್ನು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು. ಓಕೆ ಸರ್. +1/1 + 4x² ನ್ಯೂಮ ಕೋಎಫಿಷಿಯಂಟ್ ಆಫ್ 4x ಏನು, 4, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹಾಗೆ ಗೊತ್ತಿದ್ರೆ ನೋಡಿದ್ರೆ ಗೊತ್ತಾಗ್ತದೆ, 3/1 + 9x² + 4/1 + 16x² ಹೌದಲ್ವಾ? ಸೊ ಡಿವೈಡೆಡ್ ಬೈ 4/1 + 16x² 3/1 + 9x² ಆಪ್ಷನ್ ಎ ಇಸ್ ಕರೆಕ್ಟ್. ಇಫ್ ವೈ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 2 − x, ದೆನ್ ಫೈಂಡ್ dy/dx. ಸೊ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 − x. dy/dx ಅಂದ್ರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಡಿಫರೆನ್ಶಿಯೇಷನ್ −1/√1 − x² ನೋಡು. ಸೊ ವೈ ಡ್ಯಾಶ್ ಇಸ್ ಈಕ್ವಲ್ ಟು −1/√1 − x² ಇಲ್ಲ ಅಲ್ಲಿ 2 − x² ಡಿಫರೆನ್ಶಿಯೇಷನ್ ಆಫ್ 2 − x ಏನು, ಡಿಫರೆನ್ಶಿಯೇಷನ್ ಆಫ್ 2 is 0, ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಇಸ್ −1. −(−+1) √1 − 2 − x². ಚೈನ್ ರೂಲ್ ಪ್ರಕಾರ 2 − x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ −1 ಬಂತು. ಸೊ ಆಪ್ಷನ್ ಯಾವುದು, ಏನಾ? ಇಫ್ ವೈ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್, ಎಕ್ಸ್ ಈಸ್ ಗ್ರೇಟರ್ ದೆನ್ 1, ದೆನ್ ಫೈಂಡ್ dy/dx. ಸೊ ಲಾಗ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನು, 1/log x. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ ಎಕ್ಸ್. ತುಂಬಾ ಸಿಂಪಲ್ ಕ್ವಶನ್, ಆಪ್ಷನ್ ಇ ಇಸ್ ಕರೆಕ್ಟ್.
ಬಟ್ ಯಾಕೆ ಇದನ್ನು ತಗೊಂಡಿದ್ದೀನಿ ಅಂದರೆ ಇದು ಯಾಕೆ ಹೇಳಿದ್ದಾರೆ ಅಂತ. ಆ್ಯಕ್ಚುಲಿ ಇದು ಯಾರ್ಯಾರು ಮಾಡ್ತೀರಿ, ಈ ಪಾರ್ಟೇ ಇಂಪಾರ್ಟೆಂಟ್ ಇಲ್ಲಿ. ಆನ್ಸರ್ ಬಂತು ಬಿಡಿ, ಯಾಕಿದು ಏನಿದು ಅಂದರೆ ಯಾಕೆ ಎಕ್ಸ್ ಗ್ರೇಟರ್ ದಿನ್ ಒನ್ ಮಾಡಿದ್ರು, ಎಕ್ಸ್ ಬಿಲಾಂಗ್ಸ್ ಟು ಆರ್ ಯಾಕೆ ಕೊಡಲಿಲ್ಲ ಸರ್? ಯಾಕಂತಾನೆ ಲಾಗ್ ಎಕ್ಸ್ ಲಾಗ್ ಎಕ್ಸ್ ಫಂಕ್ಷನ್ ಒಂದಲ್ಲಿ ಎಕ್ಸಿಸ್ಟ್ ಇಲ್ಲ. ಸೊ ಇದ್ರ ಡೊಮೈನ್ ಇರ್ತದೆ, ಡೊಮೈನ್ ಏನು, ಲಾಗ್ ಆಫ್ ಲಾಗ್ ಎಕ್ಸ್ ಡೊಮೈನ್ ಏನು, ಲಾಗ್ ಆಫ್ ಲಾಗ್ ಎಕ್ಸ್ ಎಕ್ಸಿಸ್ಟ್ ಓನ್ಲಿ ವೆನ್ ಲಾಗ್ ಎಕ್ಸ್ ಈಸ್ ಪಾಸಿಟಿವ್. ಲಾಗ್ ಎಕ್ಸ್ ಈಸ್ ಪಾಸಿಟಿವ್ ಓನ್ಲಿ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಇ ಪವರ್ ಸೀರೋ. ಅಂದ್ರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಒನ್. ಅರ್ಥ ಆಗ್ತಾ ಇದೆಯಾ? ಅಕಸ್ಮಾತ್ ಇಲ್ಲಿ ಇದೇ ಕ್ವಶನ್ ನಾನೇನು ಕೇಳ್ತೀನಿ, ವೈ ಇಸ್ ಈಕ್ವಲ್ ಟು ಲಾಗ್ ಲಾಗ್ ಎಕ್ಸ್ ಟು ದ ಬೇಸ್ 1/3 ಅಂತ, 1/2 ಅಂತ ಇದ್ದಿದ್ರೆ ಅವಾಗ ಎಕ್ಸ್ ಏನ್ ಮಾಡ್ತಿದ್ವಿ ಅಂತ ಇದಕ್ಕೆ ಡೊಮೈನ್ ಹೇಳೋಣ. ಇರೋಣ ಫಸ್ಟ್ ಇದು ಗ್ರೇಟರ್ ದೆನ್ ಒನ್ ಆಗ್ಬೇಕಂತ ಹೇಳಿದ್ರೆ ರೈಟ್, ಲಾಗ್ ಎಕ್ಸ್ ಟು ಬೇಸ್ ಟು ಬೇಸ್ 1/2 ಈಸ್ ಗ್ರೇಟರ್ ದೆನ್ ಒನ್ ಆಗ್ಬೇಕಂತ ಹೇಳಿದ್ರೆ ಎಕ್ಸ್ ಈಸ್ ಲೆಸ್ಸರ್ ದೆನ್ 1/2 ಆಗಲೇಬೇಕು. ಇನ್ಇಕ್ವಾಲಿಟಿ ಡೈರೆಕ್ಷನ್ ಚೇಂಜ್ ಆಗುತ್ತೆ ವೆನ್ ದ ಬೇಸ್ ಈಸ್ ಎ ನಂಬರ್ ಲೆಸ್ಸರ್ ದೆನ್ 1. ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ದಿ ಡೊಮೈನ್. ಯಾಕೆಂತ ಹೇಳಿದ್ರೆ ಎಕ್ಸ್ ಲೆಸ್ ದೆನ್ 1/2 ಎಷ್ಟು ನಿಜನೋ ಗ್ರೇಟರ್ ದೆನ್ 0 ಕೂಡ ಇರಲೇಬೇಕು. ಯಾಕೆ, ಇಫ್ ಎಕ್ಸ್ ಇಸ್ ನಾಟ್ ಗ್ರೇಟರ್ ದೆನ್ 0 ದಿಸ್ ಫಂಕ್ಷನ್ ಇಟ್ ಸೆಲ್ಫ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ ಸರ್. ಆದ್ರಿಂದ 0 ಎಕ್ಸ್ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1/2 ಎಕ್ಸ್ ಬಿಲಾಂಗ್ಸ್ ಟು 0 ಟು 1/2 ಅಂತ ಕೊಡ್ಬೇಕು. 1/2 ನ ಇನ್ಕ್ಲೂಡ್ ಮಾಡ್ಬೇಕಾ ಎಕ್ಸ್ಕ್ಲೂಡ್ ಮಾಡ್ಬೇಕಾ ಅನ್ನೋ ಒಂದು ಕ್ವಶನ್ ಬರ್ತದೆ. ಓಕೆ ಸರ್. ರೈಟ್. ಸೊ ಇದು ಅಕಸ್ಮಾತ್ ಇದೇನಾದ್ರೂ 1 ಆಗಿದ್ದಿದ್ರೆ ಏನಾಗ್ತಿತ್ತು? ಸಪೋಸ್ 1 ಆಗಿದ್ದಿದ್ರೆ ಈಕ್ವಲ್ ಟು 1 ಆಗಿದ್ರೆ ಲಾಗ್ 1 0 ಆಗ್ತಾ ಇತ್ತು. ಸೊ ದಿಸ್ ಫುಲ್ ಲಾಗ್ 1 0 ಆಗ್ತಾ, ದಟ್ ಈಸ್ ಆಲ್ಸೋ ವ್ಯಾಲಿಡ್. ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ತನಕ ತಗೋಬಹುದು. ಅಕಸ್ಮಾತ್ ಡಿನಾಮಿನೇಟರ್ ಇದ್ದಿದ್ರೆ ಅದನ್ನ ಯೋಚನೆ ಮಾಡಿ. ಅಕಸ್ಮಾತ್ ಇದು 1/log ಆಫ್ ಲಾಗ್ ಎಕ್ಸ್ ಟು ಬೇಸ್ 1/2 ಅಂತಿದ್ರೆ ಏನ್ ಮಾಡ್ತಿದ್ರಿ ಅದನ್ನ ಯೋಚನೆ ಮಾಡಿ. If y equals to e power cot x, then find dy by dx. What is y dash? E power cot x differentiation is e power cot x. Cot x differentiation of minus cosecant square x. If y equals to 3 power x plus 2, then find dy by dx. Y is equal to 3 power x plus 2 na 3 power x into 3 power 2 andre 9 into 3 power x. Y dash is equal to 9 into 3 power x log 3. Yes sir. How do that? 9 into 3 power x log 3. If y equals to log of x plus root over 1 plus x square, then find dy by dx. So what is y dash? 1 by x plus root of 1 plus x square. Again, you have to differentiate this. You will get differentiation of x is 1 plus 1 by 2 into root of 1 plus x square. 1 plus x square differentiation of 2x aayitu. 2, 2 cancel aayitu. Okay. So, naan en maadthini? LCM tagoltini. Enadu? Root of 1 plus x square LCM aayitu. Root of 1 plus x square plus x divided by x plus root of 1 plus x square. Eradu cancel aayitu. So 1 by root of 1 plus x square. If y equals to x cube e power x cos x, then find dy by dx. So direct question idu. Y dash is equal to ನೋಡು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೋತೀನಿ, ಅಲ್ಲ ಇ ಪವರ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ರೈಟ್, ಎಕ್ಸ್ ಕ್ಯೂಬ್ ಇಂಟು ಕಾಸ್ ಎಕ್ಸ್ ಹಾಗೆ ಇಟ್ಕೋತಾ ಇದ್ದೀನಿ. ಇದೆರಡು ಆಯ್ತು, ಇದನ್ನ ಡಿಫ್ರೆನ್ಶಿಯೇಟ್ ಇ ಪವರ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡಿದ್ದಾಯ್ತು. ಇದೆರಡು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದೆ, ಪ್ಲಸ್ ಏನ್ ಮಾಡ್ತೀನಿ ರೈಟ್, ಎಕ್ಸ್ ಕ್ಯೂಬ್ ಡಿಫ್ರೆನ್ಶಿಯೇಟ್ ಮಾಡ್ಕೋತೀನಿ, 3x² ಆಯ್ತು ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅನ್ನ ಟಚ್ ಮಾಡ್ತಾ ಇಲ್ಲ, ಎಕ್ಸ್ ಕ್ಯೂಬ್ ಆಯ್ತು. ಇವಾಗ ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಆಗ್ತದೆ, ಉಳಿದಿದ್ದೆರಡು ಕಾನ್ಸ್ಟೆಂಟ್ ಅಲ್ವಾ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್.
ಸೊ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಲ್ಲ ಕಡೆ ಸಿಗುತ್ತೆ. ಆದ್ರಿಂದ ಮೊದಲನೇ ಟರ್ಮಲ್ಲಿ ಎಕ್ಸ್ ಕಾಸ್ ಎಕ್ಸ್ ಆಯಿತು, ಇಲ್ಲಿ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ತ್ರೀ ಕಾಸ್ ಎಕ್ಸ್ ಹೌದಾನೆ ಮೈನಸ್ ಇ ಪವರ್ ಎಕ್ಸ್ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಸ್ಕ್ವೇರ್ ತಗೊಂಡಿದ್ದೀನಿ. ಓಕೆ ಸರ್, ಸೊ ಇ ಪವರ್ ಎಕ್ಸ್ ತಗೊಂಡಿದ್ದೀನಿ, ಎಕ್ಸ್ ಸ್ಕ್ವೇರ್ ತಗೊಂಡಿದ್ದೀನಿ, ಎಕ್ಸ್ ಸೈನ್ ಎಕ್ಸ್ ಬರಬೇಕು ಅಲ್ವಾ? ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ತ್ರೀ ಕಾಸ್ ಎಕ್ಸ್ ಹೌದಲ್ವಾ? ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ತ್ರೀ ಕಾಸ್ ಎಕ್ಸ್ ಆಪ್ಷನ್ ಡಿ. ಇಲ್ಲಿ ನೋಡಿ ಇ ಪವರ್ ಎಕ್ಸ್ ಎಕ್ಸ್ ಕ್ಯೂಬ್ ಸಿ ಫಸ್ಟ್ ಟೈಮ್ ಏನ್ ಮಾಡಿದೆ, ಎಕ್ಸ್ ಕ್ಯೂಬ್ ಕಾಸ್ ಎಕ್ಸ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇ ಪವರ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದೆ. ನೆಕ್ಸ್ಟ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡೆ, ಎಕ್ಸ್ ಕ್ಯೂಬ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ತ್ರೀ ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಮೈನಸ್ ಸೈನ್ ಎಕ್ಸ್. ಡಿಫ್ರೆನ್ಶಿಯೇಟ್ ಇ ಪವರ್ ಲಾಗ್ ಲಾಗ್ ಎಕ್ಸ್ ಇಂಟು ಲಾಗ್ ತ್ರೀ ಎಕ್ಸ್ ಅಂತಿದೆ. ನೆನ್ಪಿಟ್ಕೊಳ್ಳಿ, ಇ ಪವರ್ ಲಾಗ್ ಎ ಈಸ್ ಈಕ್ವಲ್ ಟು ಎ. ಯಾಕೆ ಇ ಪವರ್ ಲಾಗ್ ಎ ಎ ಅಂದರೆ ನಿಮ್ಗೊಂದು ವಿಚಾರ ಗೊತ್ತಿರಲಿ, ನೀವು ಫಸ್ಟ್ ಪಿ ಯು ಸಿಯಲ್ಲಿ ಅಥವಾ ಸೆಕೆಂಡ್ ಪಿ ಯು ಸಿಯಲ್ಲಿ ಲಾಗ್ ಬುಕ್ ಅನ್ನು ಬಳಸ್ತಾ ಇದ್ರಿ ಹೌದಾ? ಆಂಟಿ ಲಾಗ್ ಆಫ್ ಟೂ ಅಂತ ಎಲ್ಲೋ ಒಂದ್ಸತಿ ಬಂತು, ಹಂಡ್ರೆಡ್ ಆಗಿತ್ತು. ಆಂಟಿ ಲಾಗ್ ಆಫ್ ತ್ರೀ ತೌಸಂಡ್ ಆಗಿತ್ತು. ಆಂಟಿ ಲಾಗ್ ಆಫ್ ಟೂ ಪಾಯಿಂಟ್ ಸೆವೆನ್ ಒಂದು 360 ಅಥವಾ 480 ಎಲ್ಲೋ ಇರ್ತಿತ್ತು. ಯಾಕೆ ಆಂಟಿ ಲಾಗ್ ಆಫ್ ಎಕ್ಸ್ ಅಂದ್ರೆ 10 power x ಅಂತ, ಆಂಟಿ ಲಾಗ್ ಆಫ್ ಟೂ ಯಾಕೆ ಹಂಡ್ರೆಡ್ ಬಂತಂದ್ರೆ ಇಟ್ ಈಸ್ 10 power 2, ಆಂಟಿ ಲಾಗ್ ಆಫ್ ತ್ರೀ ಯಾಕೆ 1000 ಬಂತಂದ್ರೆ ಇಟ್ ಈಸ್ 10 power 3, ಆಂಟಿ ಲಾಗ್ ಆಫ್ 2.7 ಏನೋ ಒಂದು 400 or 500 ಯಾಕೆ ಬಂತು ಅಂದ್ರೆ 10 power 2.7, 10 power 2 into 10 power 0.7 ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ದ ಕೇಸ್. ಸೊ ಇದು ಆಂಟಿ ಲಾಗ್ ಈಸ್ ರಿವರ್ಸ್ ಆಫ್ ಲಾಗ್, 10 power x ಈಸ್ ಆಂಟಿ ಲಾಗ್ ಆಫ್ ಎಕ್ಸ್, ಇ ಪವರ್ ಎಕ್ಸ್ ಈಸ್ ಆಂಟಿ ಲಾಗ್ ಆಫ್ ಎಕ್ಸ್. ನೋಡು, ಇ ಪವರ್ ಲಾಗ್ ಎಕ್ಸ್ ಅಂದ್ರೆ ಆಂಟಿ ಲಾಗ್ ಆಫ್ ಲಾಗ್ ಎಕ್ಸ್, ಇ ಪವರ್ ಲಾಗ್ ಎ ಮೀನ್ಸ್ ಆಂಟಿ ಲಾಗ್ ಆಫ್ ಲಾಗ್ ಎ, ದಟ್ ಇಸ್ ಈಕ್ವಲ್ ಟು ಎ. ಸೊ ಆದ್ರಿಂದ ಇದೇನಾಗ್ತದೆ, ಇದು ಫಸ್ಟ್ ವೈ ಇಸ್ ಈಕ್ವಲ್ ಟು ಇ ಪವರ್ ಲಾಗ್ ಲಾಗ್ ಎಕ್ಸ್ ವಿಲ್ ಬಿಕಮ್ ಓನ್ಲಿ ಲಾಗ್ ಎಕ್ಸ್, ಬಿಕಾಸ್ ಕನ್ಸಿಡರಿಂಗ್ ದಿಸ್ ಆಸ್ ಎ, ಇ ಪವರ್ ಲಾಗ್ ಎ ಈಸ್ ಎ ಇನ್ ಟು ಲಾಗ್ ತ್ರೀ ಎಕ್ಸ್ ರೈಟ್. ಸೊ ದೇರ್ ಫೋರ್ ವಾಟ್ ಈಸ್ ವೈ ಡ್ಯಾಶ್ ರೈಟ್, 1/x ಲಾಗ್ ತ್ರೀ ಎಕ್ಸ್ ಪ್ಲಸ್ ಏನ್ ಮಾಡ್ತೀರಿ, ಲಾಗ್ ಎಕ್ಸ್ ಹಾಗೆ ಇಟ್ಕೋತೀರಿ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ತ್ರೀ ಎಕ್ಸ್ ಈಸ್ ತ್ರೀ ಎಕ್ಸ್ ಇಂಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಈಸ್ ತ್ರೀ, ತ್ರೀ ತ್ರೀ ಕ್ಯಾನ್ಸಲ್ಸ್, ಏನಾಯ್ತು ಎಕ್ಸ್ ಈಸ್ ಕಾಮನ್ ಎಲ್ಸಿಎಂ, ಲಾಗ್ ತ್ರೀ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್, ಲಾಗ್ ಎ ಪ್ಲಸ್ ಲಾಗ್ ಬಿ ಈಸ್ ಲಾಗ್ ಆಫ್ ಎ ಬಿ, ಲಾಗ್ ತ್ರೀ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಆಕ್ಚುಲಿ ಲಾಗ್ ತ್ರೀ ಎಕ್ಸ್ ಇಂದ ನೀವು ಲಾಗ್ ತ್ರೀ ಪ್ಲಸ್ ಲಾಗ್ ಎಕ್ಸ್ ಅಂತ ಹಾಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಲಾಗ್ ತ್ರೀ ಕಾನ್ಸ್ಟೆಂಟ್ ಅಲ್ವಾ, ಅವಾಗ ಡೈರೆಕ್ಟ್ ಆಗಿ 1/x ಬಂದ್ಬೋದು. ಅರ್ಥ ಆಗ್ತಾ ಇದೆಯಾ? ಡಿಫ್ರೆನ್ಶಿಯೇಟ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡೈರೆಕ್ಟ್, ಇದು ವೈ ಡ್ಯಾಶ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಇಸ್ ಇ ಪವರ್ ಎಕ್ಸ್, ಅಗೇನ್ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಇ ಪವರ್ ಎಕ್ಸ್, ದಟ್ ಈಸ್ ಇ ಪವರ್ ಎಕ್ಸ್. ಯಾರೋ ಒಂದು ಸಿಇಟಿ ಅಲ್ಲಿ ಕೇಳಿದ್ರು, ಡಿಫ್ರೆನ್ಶಿಯೇಟ್ 3 power x square plus 2x with respect to x ನಾನು 3 power x square ಇಂಟು 3 power 2x ಅಂತ ಬರ್ಕೊತೀನಿ, ಆಯ್ತಾ? ವಿ ಕ್ಯಾನ್ ಯೂಸ್ ಪ್ರಾಡಕ್ಟ್ ರೂಲ್ ಫಾರ್ ದಟ್, ಅದರ್ವೈಸ್ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್, ಇದು ಒಂದು ಮೆಥಡ್ ವೈ ಇಸ್ ಈಕ್ವಲ್ ಟು ಯು ಇಂಟು ವಿ ಹಾಕೊಂಡು ಮಾಡಿ. ಇನ್ನೊಂದು ಮೆಥಡ್ ಏನಪ್ಪ ಅಂದ್ರೆ ವೈ ಇಸ್ ಈಕ್ವಲ್ ಟು 3 power x square plus 2x ಅಂತ ಹಾಕಿ ಚೈನ್ ರೂಲ್ ಹಾಕೊಂಡು ಮಾಡ್ಬೋದು. ವಾಟ್ ಈಸ್ ವೈ ಡ್ಯಾಶ್? 3 power x square plus 2x log 3 into differentiation of x square plus 2x. ಅಂದ್ರೆ ಏನಾಯ್ತು? 2x plus 1. ಸೊ ಫೈನಲ್ ಆನ್ಸರ್ ಏನಾಗುತ್ತೆ? 3 power x square plus 2x log 3 into 2x plus 1. ಎಕ್ಸಾಂಪಲ್ ಏನ್ ಮಾಡ್ತಾರೆ, ಈಸ್ ಈಕ್ವಲ್ ಟು ಈ ತರ ಇನ್ನೊಂದ್ ತರ ಕೇಳ್ತೀನಿ ಅಂತ ಹೇಳಿದ್ರೆ, ಇದನ್ನ ವೈ ಅಂತಲೇ ಬರ್ಬಿಡ್ಬೋದು. ಇಫ್ ದಿಸ್ ಈಸ್ ವೈ, ದೆನ್ ವಾಟ್ ಈಸ್ ವೈ ಡ್ಯಾಶ್ ಬೈ ವೈ? ಅದು
ಇಲ್ಲ y ಡ್ಯಾಶ್ ಬೈ ವಿ ಇಸ್ ಲಾಗ್ 3 ಇಂಟು 2x ಪ್ಲಸ್ 1. ಡಿಫ್ರೆನ್ಷಿಯೇಟ್ ಇ ಪವರ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ 4x 45 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಡ್ಯಾಶ್ ಏನಾಗುತ್ತೆ, ಇ ಪವರ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ 45 ಹಾಗೆ ಇರ್ತದೆ, ಚೇಂಜ್ ಆಗೋದಿಲ್ಲ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ 45 ಏನಾಯ್ತು, ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ 45 ಅಲ್ವಾ? ಸೊ ದಟ್ಸ್ ಆಲ್, ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ 45. ಅದು ಡಿಗ್ರಿ ಅಂತ ಏನಿಲ್ಲ, ಮೆನ್ಷನ್ ಮಾಡಿದ್ರೆ ಅದು ಡಿಗ್ರಿ, ಮೆನ್ಷನ್ ಮಾಡಿಲ್ಲ ಅಂದ್ರೆ ರೇಡಿಯನ್. ಅರ್ಥ ಆಗ್ತಾ ಇದೆಯಾ? ವಿದ್ಯಾರ್ಥಿಗಳಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ, ಏನಪ್ಪ ಅಂದ್ರೆ ಪೈ ವ್ಯಾಲ್ಯೂ ಏನು? ಪೈ ವ್ಯಾಲ್ಯೂ 180 ಸರ್. ಪೈ ವ್ಯಾಲ್ಯೂ 180 ಅಲ್ಲ ಸರ್, 3.14. ಇಲ್ಲ ಸರ್, ಸೈನ್ ಪೈ ಬೈ 2 1 ಅಲ್ವಾ ಸರ್? ಸೈನ್ ಪೈ ಬೈ 2 ರೇಡಿಯನ್ಸ್ 1. ಆದರೆ ಪೈ ಬೈ 2 ಇಸ್ ನಾಟ್ 90. ಏನಾಗ್ಬಿಟ್ಟಿರುತ್ತೆ, 10th ಸ್ಟ್ಯಾಂಡರ್ಡ್ ತನಕ ಮಕ್ಕಳು ಪೈ ಇಸ್ ಈಕ್ವಲ್ ಟು 22/7. 10th ಸ್ಟ್ಯಾಂಡರ್ಡ್ ಬಂದರೆ ಪೈ ಇಸ್ 180, ಪೈ ಬೈ 2 90, ಪೈ ಬೈ 3 60, ಪೈ ಬೈ 6 30. ಏನು ನಂಬರ್ಗಳು ಅದೆಲ್ಲ ಸುಳ್ಳು ಸ್ವಾಮಿ. ಪೈ ಬೈ 2 ರೇಡಿಯನ್ಸ್ ಇಸ್ ಈಕ್ವಲ್ ಟು 90 ಡಿಗ್ರೀಸ್, ಪೈ ಬೈ 2 90 ಅಲ್ಲ. ಗೊತ್ತಾಯ್ತಾ? ಯಾವ ನಿಮಗೆ 90 ಹಾಕೊಂಡು ಹೇಳ್ಕೊಡ್ನ ಅದನ್ನ. ಪೈ ಬೈ 2 ರೇಡಿಯನ್ಸ್ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಅರ್ಥ ಆಗ್ತಾ ಇದೆಯಾ? ಫೈನ್. ಸೊ ನಿಮಗೆ ಇದೊಂದು ಸಣ್ಣದ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೋಡಿ, ಇದ್ರ ಜೊತೆಗೆ ಪ್ರಾಬ್ಲಮ್ ಆಮೇಲೆ ಕಲಿಸ್ತೀನಿ. ಸೊ ವಾಟ್ ಈಸ್ ಬಿಗ್ಗರ್, ಸೈನ್ 4 ದೊಡ್ಡದ ಸೈನ್ 3 ದೊಡ್ಡದ ಹೇಳ್ತೀಯಪ್ಪ ಸರ್? ಸೈನ್ 3 ಹೆಂಗೆ ಸರ್? ಯಾಕಂದ್ರೆ ಡಿವೈಡ್ ಮಾಡ್ತೀವಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಸೈನ್ 3 ಈಸ್ ಪಾಸಿಟಿವ್, ಸೈನ್ 4 ಈಸ್ ನೆಗೆಟಿವ್. ಯಾಕೆ ಗೊತ್ತಾ ನೋಡು, ಇಲ್ಲಿ 3 ಬರ್ತದೆ, ಇಲ್ಲಿ 4 ಬರ್ತದೆ. ಸೈನ್ 3 ಈಸ್ ಎ ನಂಬರ್ ಗ್ರೇಟರ್ ದೆನ್ 1, ಗ್ರೇಟರ್ ದೆನ್ 0. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲಿದೆ ನೋಡು, ಸೈನ್ 4 ಈಸ್ ಆಕ್ಚುಲಿ ನೆಗೆಟಿವ್. ಓಕೆ, ಏನಾಗ್ಬಿಡ್ತದೆ ಕೆಲವು ವಿದ್ಯಾರ್ಥಿಗಳಿಗೆ, ಸೈನ್ 4 ಅಂದ್ರೆ 4 ಡಿಗ್ರಿ, ಸೈನ್ 3 ಅಂದ್ರೆ 3 ಡಿಗ್ರಿ. ನೋ ನೋ, ಸೈನ್ 4 ಅಂದ್ರೆ ಇಟ್ ಈಸ್ 4 ರೇಡಿಯನ್ಸ್ ಓನ್ಲಿ. ಓಕೆ, ಅರ್ಥ ಆಯ್ತಾ? ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಓದ್ತೀಯಪ್ಪ, ಲೆಟ್ y ಈಕ್ವಲ್ಸ್ ಟು 3 ಪವರ್ x ಮೈನಸ್ 1 ಡಿವೈಡೆಡ್ ಬೈ 3 ಪವರ್ x ಪ್ಲಸ್ 1 ಸೈಡ್ x ಪ್ಲಸ್ ಲಾಗ್ ಬೇಸ್ e 1 ಪ್ಲಸ್ x ವೇರ್ x ಈಸ್ ಗ್ರೇಟರ್ ದೆನ್ ಮೈನಸ್ 1. ಸೊ y ಡ್ಯಾಶ್ ಹೇಳ್ತೇನೆ, ಅಫ್ಕೋರ್ಸ್ ಈ ಕಾನ್ಸೆಪ್ಟ್ ಈ ಪ್ರಾಬ್ಲಮ್ಗೆ ರಿಲೇಟೆಡ್ ಅಲ್ಲ. y ಡ್ಯಾಶ್ ಇಸ್ ಈಕ್ವಲ್ ಟು ನಿಮಗೆ ಅಟ್ ಜೀರೋ ಬೇಕಲ್ವಾ? ಎಸ್ ಸರ್. ಇದನ್ನು ಸುಮ್ಮನೆ ಡಿಫ್ರೆನ್ಷಿಯೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆ ಅಂತೇಳಿದ್ರೆ, ಇದನ್ನು ಏನೇ ಡಿಫ್ರೆನ್ಷಿಯೇಟ್ ಮಾಡಿಟ್ರು ಪಕ್ಕದಲ್ಲಿ ಸೈನ್ ಎಕ್ಸ್ ಇರುತ್ತೆ, ಅದು ನಿಮ್ಗೆ ಜೀರೋ ಕೊಟ್ಟೇ ಬಿಡುತ್ತೆ. ಆದ್ರಿಂದ ಸಮಥಿಂಗ್ ಇಂಟು ಸೈನ್ ಎಕ್ಸ್ ಅಂತಲೇ ಬರ್ಕೊಳ್ಳಿ, ಅದು ಏನಾದರೂ ಬಂದಿರಲಿ ಡಿಫ್ರೆನ್ಷಿಯೇಷನ್. ಬಟ್ ಇಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, 3 ಪವರ್ x ಮೈನಸ್ 1 ಬೈ 3 ಪವರ್ x ಪ್ಲಸ್ 1, 3 ಪವರ್ x ಮೈನಸ್ 1 ಬೈ 3 ಪವರ್ x ಪ್ಲಸ್ 1 ಹಾಗೆ ಇರ್ತದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ x. ಡಿಫ್ರೆನ್ಷಿಯೇಷನ್ ಇಸ್ 1 ಬೈ 1 ಪ್ಲಸ್ x. ಸೊ ಇಲ್ಲಿ ಎನಿವೇ ಈ ಪಾರ್ಟ್ ಜೀರೋ ಆಗಿರೋದ್ರಿಂದ y ಡ್ಯಾಶ್ ಅಟ್ x ಇದು ಕೊಟ್ಟು 0. 3 ಪವರ್ 0 ಮೈನಸ್ 1, 3 ಪವರ್ 0 ಅಂದ್ರೆ 1 1 ಮೈನಸ್ 1 ಇಸ್ 0. 0 ಆಗಿದ್ದರಿಂದ ಇದು ಕೂಡ ಡುಮ್ಟಕ್ ಆಯಿತು. ಪುಟ್ ಎಕ್ಸ್ ಇದು ಕೊಟ್ಟು 0 ಹಿಯರ್, 1 ಬೈ 1 ಪ್ಲಸ್ 1, ದಟ್ ಈಸ್ 1. ಅರ್ಥ ಆಯ್ತಾ? 1 ಪ್ಲಸ್ 0 ಸಾರಿ, ಎಕ್ಸ್ ಇಸ್ 0 ಅಲ್ವಾ? 1 ಬೈ 1 ಪ್ಲಸ್ 0, ದಟ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ದ ಟ್ರಿಕ್ ಈಸ್ ಇಸ್, ಕೆಲವರು ಇದು ನೋಡಿದ ತಕ್ಷಣ ಡಿಫ್ರೆನ್ಷಿಯೇಷನ್ ಮಾಡಕ್ಕೆ ಶುರು ಮಾಡ್ತಾರೆ, ಅದು ಪ್ರಾಡಕ್ಟ್ ರೂಲ್ ಆಗಲ್ಲ. ಯಾಕೆ ಮಾಡಬೇಕು? ಬಿಕಾಸ್ ಯು ಸಿ ರೀಡ್ ದಿ ಕಂಪ್ಲೀಟ್ ಆನ್ಸರ್, ಎಕ್ಸ್ ಇದು ಈಕ್ವಲ್ ಟು 0, ಎಕ್ಸ್ ಇದು ಈಕ್ವಲ್ ಟು 0 ಆಗ್ತಾ ಹೇಗಿದ್ರು ಸೈನ್ 0 0 ಬಂದೇ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಇ ಪವರ್ ಮಾಡ್ ಎಕ್ಸ್ ಪ್ಲಸ್ ಬಿ ಮಾಡ್ ಎಕ್ಸ್ ಸ್ಕ್ವೇರ್ ವೇರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಎಫ್ ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0 ದೆನ್ ಎ ಅಂಡ್ ಬಿ ಆರ್. ನೋಡಪ್ಪ, ಇದು ಡಿಫ್ರೆನ್ಷಿಯಬಲ್ ಆಗ್ಬೇಕಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇ ಪವರ್ ಮಾಡ್ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ಸರ್, ಮಾಡ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಮಾಡ್ ಎಕ್ಸ್ ಸ್ಕ್ವೇರ್ಗೂ ಎಕ್ಸ್ ಸ್ಕ್ವೇರ್ಗೂ ಏನೂ ವ್ಯತ್ಯಾಸ ಇಲ್ಲ. ಮಾಡ್ ಆಫ್ ಎಕ್ಸ್ ಸ್ಕ್ವೇರು ಎಕ್ಸ್ ಸ್ಕ್ವೇರು ಎರಡೂ ಒಂದೇ, ಬೋತ್ ಗಿವ್ಸ್ ಯು ಪಾಸಿಟಿವ್. ಸೊ ಮಾಡ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಯಾಕೆ ನೋಡಿ, ದಿಸ್ ಇಸ್ ಆಕ್ಚುಲಿ ವೈ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ನೌ ದೇರ್ ಇಸ್ ಎ ಸಡನ್ ಚೇಂಜ್ ಆಫ್ ಡೈರೆಕ್ಷನ್ ಆಫ್ ಸ್ಲೋ, ಡೈರೆಕ್ಷನ್ ಆಫ್ ದಿ ಲೈನ್ ಫ್ರಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ರೈಟ್? ಆದ್ರಿಂದ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್
not different. F of f dash of x does not exist at x is equal to 0, or f of x is not differentiable at x is equal to 0. Okay. ಅದು ಬೇಕಾದ್ರೆ ಅದು ನಿಮ್ಗೆ ಇನ್ನೊಂಚೂರು ಲಾಜಿಕ್ ಬೇಕಾದ್ರೆ ಹೇಳ್ಕೊಡ್ತೀನಿ. ಮಾಡ್ ಎಕ್ಸ್ ಈಸ್ ಎಕ್ಸ್ ವೆನ್ ಎಕ್ಸ್ ಈಸ್ ಪಾಸಿಟಿವ್, ಮೈನಸ್ ಎಕ್ಸ್ ವೆನ್ ಎಕ್ಸ್ ಈಸ್ ನೆಗೆಟಿವ್, ಝೀರೋ ವೆನ್ ಎಕ್ಸ್ ಈಸ್ ಝೀರೋ. ರೈಟ್? ಡಿಫ್ರೆನ್ಶಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಒನ್ ಫಾರ್ ಎಕ್ಸ್ ಗ್ರೇಟರ್ ದೆನ್ ಝೀರೋ, ಮೈನಸ್ ಒನ್ ಫಾರ್ ಎಕ್ಸ್ ಲೆಸ್ಸರ್ ದೆನ್ ಝೀರೋ, ಝೀರೋ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಇಲ್ಲಿ ನೋಡಿ, ಆರ್ ಎಚ್ ಡಿ ಇಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಡಿ. ಈ ಒನ್ ಬರ್ತದೆ, ಈ ಝೀರೋ ಮೈನಸ್ ಒನ್ ಬರ್ತದೆ. ಆದ್ರಿಂದ ಮಾಡ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಶಿಯಬಲ್ ಎಕ್ಸ್ ಇದೆ ಕೊಟ್ಟು. ಸೊ ಇದು ಈ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಆಗ್ತದೆ ಅಂದ್ರೆ ಈ ಫುಲ್ ಪೋರ್ಷನ್ ಝೀರೋ ಆಗ್ಬೇಕು. ಇವ್ರನ್ನಂತೂ ಮಾತಾಡ್ಸಂಗಿಲ್ಲ, ನಾನು ಡಿಫ್ರೆನ್ಶಿಯೇಟ್ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಟಿದ್ದೆ. ಆದ್ರಿಂದ ಪಕ್ಕದಲ್ಲಿ ಇರೋನ್ನ ಝೀರೋ ಮಾಡ್ಬಿಡ. ಲೆಟ್ ಅಸ್ ಮೇಕ್ ಎ ಝೀರೋ, ಬಿ ಬೇಕಾದಾಗ್ಲಿ. ಆದ್ರಿಂದ ಎ ಝೀರೋ, ಬಿ ಬಿಲಾಂಗ್ಸ್ ಟು ಆರ್, ದ ಫಂಕ್ಷನ್ ಇಸ್ ಡಿಫ್ರೆನ್ಶಿಯಬಲ್. ಅರ್ಥಾಯ್ತಾ ವಿದ್ಯಾರ್ಥಿಗಳೇ? ಇದುವರೆಗೂ ನಾವು ಡಿಫರೆನ್ಷಿಯಬಿಲಿಟಿಯ ಮೊದಲ ಪೋರ್ಷನ್ ಅಂದ್ರೆ ಎಷ್ಟು 53 ಪ್ರಶ್ನೆಗಳನ್ನೇನೋ ಡಿಸ್ಕಸ್ ಮಾಡಿದ್ದೀವಿ. ಅದು ಕಂಟಿನ್ಯೂಟಿ ಎಷ್ಟಾಗಿತ್ತು? 42. ಎರಡು ಎಪಿಸೋಡ್ಗಳಲ್ಲಿ ಕಂಟಿನ್ಯೂಟಿಯನ್ನು ಮಾಡಿದ್ದೀವಿ. ಒಂದು ಎಪಿಸೋಡಿನ ಡಿಫರೆನ್ಷಿಯೇಷನ್ ಮುಗಿಸಿದೀವಿ. ಈಗ 52 ಆಯ್ತಾ? ಅಂದರೆ ಒಟ್ಟು 100 ಕ್ವಶನ್ ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ಇನ್ನೊಂದು 52 ಕ್ವಶನ್, ಇನ್ನೊಂದು 50 ಕ್ವಶನ್ ಅಂದರೆ ಇನ್ನೊಂದು 2-3 ಎಪಿಸೋಡ್ಗಳಲ್ಲಿ ಡಿಫರೆನ್ಷಿಯೇಷನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ಬೋದು. ಬಹುತೇಕ CET ಎಲ್ಲ ಪ್ರಾಬ್ಲಮ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ವಿದ್ಯಾರ್ಥಿಗಳೇ, ಮುಂದಿನ ನಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.